ನೀವು ಹಾಕಿರುವಂತ ಒಂದೊಂದು ವೋಟ್, ನೀವು ಹಾಕಿರುವಂತ ಒಂದೊಂದು ಮತ ಇವತ್ತು ಇಡೀ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದೆ. ಏನು ಪರಿವರ್ತನೆ? ಯಾವ ದೇಶದಲ್ಲಿ ಕಾಶ್ಮೀರದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಮನಸ್ಸುಗಳಿದ್ವು? ಯಾವ ದೇಶದಲ್ಲಿ ಈದ್ಗಾ ಮೈದಾನ್ನಲ್ಲಿ ಧ್ವಜವನ್ನ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ವಿರೋಧ ಮಾಡಿರ್ತಕ್ಕಂಥ ಕೈಗಳಿದ್ದಾವ? ಯಾವ ದೇಶದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಚಿಂತನೆಗಳಿದ್ವು? ಅವರೆಲ್ಲರ ಕೈಯಲ್ಲಿ ಇವತ್ತು ರಾಷ್ಟ್ರ ಧ್ವಜ ಮೆಳಗ್ತಾ ಇದೆ. ಭಾರತ್ ಮಾತಾಕಿ ಜೈ ಘೋಷಣೆ ಕೇಳ್ತಾ ಇದೆ, ಭಾರತ್ ಮಾತಾಕಿ ಜೈ ಘೋಷಣೆ ಕೇಳ್ತಾ. 1947 ನಂತರ 1947 ಕಾಂಗ್ರೆಸ್ ಅಧಿವೇಶನದಲ್ಲಿ, ಕಾಂಗ್ರೆಸ್ ಸಭೆಗಳಲ್ಲಿ, ಕಾಂಗ್ರೆಸ್ ಭಾಷಣದಲ್ಲಿ ಭಾರತ್ ಮಾತಾಕಿ ಮತ್ತು ವಂದೇ ಮಾತರಂ ಕೇಳ್ತಿದ್ದೆವು. ಆದರೆ 1947 ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನೆಹರುನ ಆಡಳಿತದಲ್ಲಿ ಈ ದೇಶದಲ್ಲಿ ಎಲ್ಲೂ ಭಾರತ್ ಮಾತಾಕಿ ಜೈ ಕಾಂಗ್ರೆಸ್ ಹೇಳ್ತಿರ್ಲಿಲ್ಲ. ಕಾಂಗ್ರೆಸ್ ಯಾರಿಗೆ ಜೈ ಜೈಕಾರ ಹತ್ತಿತ್ತು? ಇಂದಿರಾ ಗಾಂಧಿಗೆ ಜೈ, ರಾಜೀವ್ ಗಾಂಧಿಗೆ ಜೈ, ಸೋನಿಯಾ ಗಾಂಧಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ಪ್ರಿಯಾಂಕಾ ಗಾಂಧಿಗೆ ಜೈ ಹೇಳ್ತಿತ್ತು. ಮೊತ್ತ ಮೊದಲ ಬಾರಿಗೆ ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಭಾರತ್ ಮಾತಾಕಿ ಜೈ ಕೇಳ್ತಾ ಇದೆ, ಭಾರತ್ ಮಾತಾಕಿ ಜೈ ಕೇಳ್ತಾ ಇದೆ. ಇದರ ಪರಿವರ್ತನೆ ಎಲ್ಲಿಂದ ಆಯ್ತು? ನರೇಂದ್ರ ಮೋದಿ ಮಾಡಿದರು. ಇವತ್ತು ನರೇಂದ್ರ ಮೋದಿ ಮಾಡಿದರು. ಈ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರುವುದರ ಮುಖಾಂತರವಾಗಿ ಇವರೆಲ್ಲರ ಕೈಯಲ್ಲಿ ರಾಷ್ಟ್ರ ಧ್ವಜವನ್ನು ಹಿಡಿಯುವಂಥ ಪ್ರಯತ್ನಗಳು ಇವತ್ತಾಗಿದೆ. ಹಾಗಾಗಿ ಹೇಳಿದೆ, 16 ವರ್ಷಗಳಿಂದ ನಾವು ಏನು ಹೇಳ್ಕೊಂಡು ಬಂದಿದ್ದೆವು. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ, ಸಂಘದ ಶಾಖೆಯಲ್ಲಿ ಆಡ್ತಾ ಆಡ್ತಾ ಹೇಳ್ತಿದ್ದೆವು ನಾವು, ಈ ದೇಶ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು. ಹಾಗಾಗಿ ಕಾಶ್ಮೀರ ಇವತ್ತು ತಾಯಿ ಭಾರತೀಯ ಮುಕುಟ ಹೇಳ್ತಿದ್ದೆವು. ಶಾರದೆಯನ್ನು ಉಲ್ಲೇಖ ಮಾಡ್ತಿದ್ದೆವು, ಕಾಶ್ಮೀರದ ಪ್ರವಾಸಿನಿ ಶಾರದೆ ಅಂತ ಹೇಳ್ತಿದ್ದೆವು. ಅಂತ ಕಾಶ್ಮೀರವನ್ನು ಇವತ್ತು 370ನೇ ನಿಧಿ ರದ್ದತಿ ಮಾಡುವುದರ ಮುಖಾಂತರ ಕಾಶ್ಮೀರವನ್ನು ಭಾರತದೊಡೆಗೆ ಜೋಡಣೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಇವತ್ತು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಒಂದು ವೇಳೆ ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡುವುದಿಲ್ಲ ನಾನು. ಆದರೆ ಯೋಚನೆ ಮಾಡಿ, 16 ವರ್ಷಗಳಿಂದ ನಾವು ಅಯೋಧ್ಯೆಯ ಮಂದಿರಕ್ಕೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದೆವು. ಅಯೋಧ್ಯೆಯ ಮಂದಿರಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದೆವು. 1.5 ಲಕ್ಷ ಜನ ಅಲ್ಲಿ ಅಯೋಧ್ಯೆ ಹೋರಾಟಕ್ಕೋಸ್ಕರ ಬಲಿದಾನಗಳಾಯಿತು. 16 ಹೋರಾಟಗಳಾಯಿತು. ಭಾರತೀಯ ಜನತಾ ಪಾರ್ಟಿ ಅಯೋಧ್ಯೆ ಇಶ್ಯೂವಿನ ಮುಖಾಂತರ ಹೋರಾಟದ ಇಡೀ ರಾಷ್ಟ್ರದಲ್ಲಿ ಬೆಳಗನ್ನು ಕಂಡಿತು. ಅಂತ ಅಯೋಧ್ಯೆಯ ನಾವು ಘೋಷಣೆಗಳನ್ನು ಹಾಕ್ತಿದ್ದೆವು. ಏನು ಘೋಷಣೆ ಹಾಕ್ತಿದ್ದೆವು? ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ. ಈ ಘೋಷಣೆಗಳನ್ನು ಹಾಕಿ ನಾವು ಬೆಳೆದವರು. ಆ ಹೋರಾಟದ ಮುಖಾಂತರ ಇವತ್ತು ನಾನೊಬ್ಬ ಲೋಕಸಭಾ ಸದಸ್ಯನಾಗಿದ್ದೇನೆ. ಆ ಹೋರಾಟದ ಮುಖಾಂತರ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿದ್ದೇನೆ ಎನ್ನತಕ್ಕಂಥ ಹೆಮ್ಮೆ ಮತ್ತು ನೆನಪುಗಳು ನನ್ನ ಹತ್ರ ಇದ್ದಾವೆ. ಅದೇ ಅಯೋಧ್ಯೆ ಇಶ್ಯೂವನ್ನು ನ್ಯಾಯಾಲಯದ ಮುಖಾಂತರ ಪರಿಹಾರ ಕಂಡು ಇವತ್ತು ಅಯೋಧ್ಯೆಯ ಮಂದಿರಕ್ಕೆ 67 ಎಕರೆ ಜಾಗವನ್ನು ಕೊಟ್ಟ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಇನ್ನು 3 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ. ಹೀಗೆ ಇಡೀ ಪರಿವರ್ತನೆಗಳು, ಯಾವ ವಿಚಾರಧಾರೆಯನ್ನು ಹೇಳ್ಕೊಂಡು ಬಂದಿದ್ದೀವೋ ಆ ವಿಚಾರಧಾರೆಗೆ ಗೌರವ ಬರತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಅದಕ್ಕೆ ಹೇಳಿದೆ, ಇವತ್ತು ಸುವರ್ಣ ಯುಗದಲ್ಲಿ ನಾವಿದ್ದೇವೆ. ಸುವರ್ಣ ಯುಗ